ಹೋಗಿ ಬನ್ನಿ. ರಾಹುಲ್ ಕುಮಾರ ಪಾಠ ಮಾಡೋಣ ಬಸ್ ಸರೇ. ವಿಜಯೇಂದ್ರ ಬಂದಿದ್ದಾರ, ಮಹೇಶ್ ಬಂದಿದ್ದಾರ, ಮಹೇಂದ್ರ ಎಲ್ಲ ಬಂದಿದ್ದೀರ. ರಾಜ್ಕುಮಾರ ಪಾಠ ಪ್ರಾರಂಭ ಮಾಡ್ತೀವಿ. ನಾವು ಹೇಳ್ಬೇಕು ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಯಜ್ಞಂ ಕುರುಮೇ ದೇವಾ ಸರ್ವ ಕಾರ್ಯೇಷು ಸರ್ವದಾ. ಆಹಾ ಆಹಾ, ಯಾರು ಹೇಳ್ಕೊಟ್ರು ಕುಮಾರ? ನಿಮ್ಮ ತಂದೆಯೇ? ಇಲ್ಲ, ನಿಮ್ಮ ತಾಯಿನೇ. ಹೌದು ಹೌದು, ಯಾಕೆಂದರೆ ತಾಯಿಯೇ ಮೊದಲನೆಯ ಗುರು, ಅದಕ್ಕೆ ಅವರೇ ಹೇಳ್ಕೊಟ್ಟಿರ್ತಾರೆ ಅನ್ಕೊಂಡೆ. ಇಂಥ ಶಿಷ್ಯನನ್ನು ಪಡೆದ ನಾವೇ ಜನರು. ಹೌದು ಹೌದು, ಅಲ್ಲೇ ಸಹೋದರ. ಹೌದು ಹೌದು ಹೌದು, ನೋಡಿದ್ರೇನ್ರೋ ನೋಡಿದ್ರೇನ್ರೋ ಪ್ರಹ್ಲಾದ್ರ ಜಾಣ್ತನಾ? ನಾವು ಜಾಣ್ರೆ ಗುರುಗಳೇ. ನೀವು ಜಾಣ್ರೆ? ಹೌದು ಹೌದು ಹೌದು. ಎಲ್ಲಿ ಹೇಳಿ ನೋಡೋಣ, ಎಲ್ಲಿ ಪ್ರಹ್ಲಾದ್ ಹೇಳಿ ಹೇಳಿ ನೋಡೋಣ. ಸಾಕು ಸಾಕು ಸಾಕು, ಕರ್ಕಸವಾಗಿದೆ ಕರ್ಕಸವಾಗಿದೆ, ಕರ್ಣ ಕಠೋರವಾಗಿದೆ. ಗಾದರ್ ಬಗ ಗಾದರ್ ಬಗಳ ನೀಸರ ನೀಸರ, ನಿಮ್ಮಂಥ ಸಾವಿರ ಶಿಷ್ಯರು ಹೋಗಕ್ಕಿಂತ ನಮ್ಮ ಪ್ರಹ್ಲಾದಂತ ಕುಮಾರ ಒಬ್ಬ ಇದ್ರೆ ಶಿಷ್ಯ ಇದ್ರೆ ಸಾಕು ಗುರುಗಳ ಹೆಸರೋದಕ್ಕೆ. ಹೌದೌದು, ಇರಲಿ ಇರಲಿ, ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ವಿನಾಯಕ ಒಳ್ಳೇದು ಮಾಡಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ. ಆಗಲಿ ಸಹೋದರ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ, ಶ್ರೀ ವಿಘ್ನೇಶ್ವರ ವಿನಾಯಕ ಗಣಪನೆ ಬಾಳ ಕೆಳಗೆ ನೀಡು ಮಾರ ಸಂ ಶ್ರೀ ವಿಘ್ನೇಶ್ವರ ವಿನಾಯಕ.
ಕಯಾದು 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 ಏನದು ಬಹಳ ಆಳವಾದ ಚಿಂತೆ? ನೀವು ಯಾವಾಗಲೂ ಸದಾ ನಗು ನಗುತ್ತಾ ಇರಬೇಕೆಂಬುದು ಮಗನ ಚಿಂತೆಯೇ? ನನ್ನ ಚಿಂತೆಯೇ? ಇನ್ನೊಬ್ಬ ಪ್ರಹ್ಲಾದನಿದ್ದರೆ ನೀನೀಗೆ ಒಂಟಿಯಾಗಿ ಕುಳಿತು ಕಾಲ ಮಾಡುವ ಸಮಯವಿರುತ್ತಿರಲಿಲ್ಲ. ನಿಜ ತಾನೆ? ನಿನ್ನ ಆಸೆ ಅದೇ ತಾನೆ? ನೀವು ಯಾವಾಗಲೂ ಸದಾ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ನಾವು ಇದುವರೆಗೂ ಅಳುತ್ತ ಅಳುತ್ತಾ ಇದ್ದವೇನು? ಹಾಗಲ್ಲ ಸ್ವಾಮಿ. ಮತ್ತಿನ್ನು ಹೇಗೆ? ಇದುವರೆಗೂ ನೀವು ಯುದ್ಧ ಹೋರಾಟಗಳಲ್ಲಿಯೇ ಕಾಲವನ್ನು ಕಳೆದಿದ್ದೀರಿ. ಇನ್ನಾದರೂ ನಿನ್ನ ಬಳಿಯೇ ಇರಬೇಕು. ಅದೇ ತಾನೆ ನಿನ್ನ ಆಸೆ? ಅದೇ ತಾನೆ? ಹೌದು. ಇನ್ನೊಂದು ಆಸೆ ಇರುವುದು ಸ್ವಾಮಿ? ಒಂದೇ ಆಸೆಯೇ? ಬೇರಾವ ಆಸೆಯೂ ಇಲ್ಲವೇ? ಒಂದೇ ಒಂದು ಬಾರಿ ಪ್ರಹ್ಲಾದನನ್ನು ನೋಡಬೇಕು. ಓಹೋ, ಅದಕ್ಕಾಗಿ ಇಷ್ಟು ಪೀಠಿಕೆಯೋ ಮಹಾರಾಣಿಯವರದ್ದು? ಕಯಾದ, ಆ ಬಯಕೆ ನಮಗೂ ಇದೆ, ಹೇಳಿ ಕಳುಹಿಸಿದ್ದೇವೆ. ಪ್ರಾಣೇಶ್ವರ ದೇವಿ, ಕುಳಿತುಕೋ ದೇವಿ. ಈಗ ಬಾ ಕುಮಾರ, ಈಗ ಬಾ, ಬನ್ನಿ ಬನ್ನಿ. ಇಷ್ಟೊಂದು ಬಡವ ಆಗಿದ್ದಿ, ವೇಳೆ ವೇಳೆಗೆ ಊಟ ನಿದ್ದೆ ಮಾಡಿದ್ಯಾ ಕಂದ? ಕಯಾದು, ಪ್ರಹ್ಲಾದ ಕುಮಾರನನ್ನು ಗುರುಕುಲಕ್ಕೆ ಕಳುಹಿಸಿದ್ದು ಕೇವಲ ಊಟ ನಿದ್ರೆಗಳಿಗಲ್ಲ, ವಿದ್ಯಾಭ್ಯಾಸಕ್ಕೆ. ಹಾಗೆಂದರೆ ವಿದ್ಯಾಭ್ಯಾಸಕ್ಕಾಗಿ ಊಟ ನಿದ್ದೆಯನ್ನು ಬಿಡಬೇಕೇನು ಪ್ರಭು? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಅಮೃತವಾಣಿ ಅಮೃತವಾಣಿ. ಕುಳಿತುಕೋ ದೇವಿ, ಬಾಕುಮಾರ. ಏನು ಪೂಜ್ಯರೇ, ಹೇಗೆ ನಿಮ್ಮ ಶಿಷ್ಯ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಅಯ್ಯೋ ಅಯ್ಯೋ, ಅದೇನು ವಿನಯ, ಅದೇನು ವಿಧೇಯ ಶೇ? ತಮ್ಮ ಪುತ್ರರತ್ನಲ್ಲವೇ, ಅದೇನು ಜಾಣತನ ಅಂತೀರಿ? ಅಯ್ಯೋ ಅಯ್ಯೋ, ಬೆರಳು ತೋರಿಸಿದ್ರೆ ಆ ಸ್ಥಾನ ಏನು ಬಿಡ್ತಾನೆ? ಬೆರಳು ತೋರಿಸಿದರೆ ಅಷ್ಟವನ್ನೇ ನುಂಗುತ್ತಾನೆ ಈ ಶಿಷ್ಯ. ಇಂಥ ಶಿಷ್ಯ ಕೋಟಿಗೊಬ್ಬ. ಅಂತೂ ನಮ್ಮ ಜನ್ಮ ಸಾರ್ಥಕ ಆಯಿತು. ಭಲೆ ಭಲೆ ಪ್ರಹ್ಲಾದ, ಗುರುಗಳು ಏನು ಹೇಳಿಕೊಟ್ಟರೋ ಅದನ್ನು ಹೇಳುವೆಯಾ? ಮತ್ತೊಮ್ಮೆ ಹೇಳು. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೇ. ಹೌದು, ನನ್ನ ಕಡೆ ಸಕಲ ಲೋಕೋದ್ಧಾರನು.
ಅವನಿಗೆ ಹೇಳಿಕೊಟ್ಟದ್ದು? ಪ್ರಭು, ನಾವು ಇದಂಗಲ್ಲ ಅವನಿಗೆ ಹೇಳಿಕೊಟ್ಟಿದ್ದು. ಇವರು ಆ ಕಾಂತನನ್ನು ಹೇಳಿದ್ರೆ ಇವರು ಈ ಕಾಂತನನ್ನು ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಅವನ ಬಾಯಲ್ಲಿ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿಷ್ಯನು ಮಾಡಿದ ತಪ್ಪಿಗೆ ಗುರುವ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ವಿಗ್ರಹ 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 ಕಂಡ್ರೂ ಭಯ ಆಗ್ತಾ ಇದೆಯಲ್ಲ ಅಪ್ಪ. ಪ್ರಹ್ಲಾದ್ ಕುಮಾರ, ಈಗ ನಮ್ಮ ತಲೆಗಳು ನಿನ್ನ ಕೈಯಲ್ಲಿದೆ. ನಾವು ಹೇಳ್ಕೊಟ್ಟಾಗೆ ನೀ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಉಳಿದುಕೊಳ್ಳುತ್ತವೆ. ಹೇಳಿ ಗುರುಗಳೇ, ಕೇಳುತ್ತೇನೆ. ಹೇಳ್ತಾನೆ ಹೇಳ್ತಾನೆ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋನು ನಿನ್ನ ತಂದೆ. ಆ ಲೋಕೇಶ್ವರ, ಭಕ್ತಿಯಿಂದ ಅವನಿಗೆ ನಾವೊಂದು ಸುಪ್ರಭಾತವನ್ನು ಹೇಳೋಣ. ಪ್ರಹ್ಲಾದ ಏನು ಕೊಡಿ ಗುರುಗಳೇ? ಮೂಡನದಿ ಒಂಬೆಳಕು ಮೂಡುತ್ತಿದೆ ನೋಡು. ಮೂಡನದಿ ಒಂಬೆಳಕು ಮೂಡುತ್ತಿದೆ ನೋಡು. ಆಹಾ, ಎಷ್ಟು ಸುಂದರವಾಗಿ ಹೇಳ್ತಾ ಇದೀಯಪ್ಪ. ಹಾಗೇನೆ ಹಕ್ಕಿಗಳು ಗಾನವನ್ನು ಚಿಲಿಪಿಲಿ ಹಾಡುತ್ತಿರಲು. ಹಕ್ಕಿಗಳು ಗಾನವನ್ನು ಹಾಡುತ್ತಿದೆ ಕೇಳು. ಅಯ್ಯೋ ಅಯ್ಯೋ ಅಯ್ಯೋ, ಆ ನಿಜವಾದ ಹಕ್ಕಿಗಳೇ ಒಂದು ಗಾನ ಹಾಡ್ದಾಗ ಆಡ್ತಾ ಇದೆಯಲ್ಲಪ್ಪ. ಹಕ್ಕಿನ ಸಹೋದರ ಕೋಗಿಲೆ ಕೋಗಿಲೆ ಕೋಗಿಲೆ. ರಾಜಕುಮಾರ ಹೇಳಪ್ಪ. ಭಾಸ್ಕರನು ದರುಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರುಶನವ ಬಯಸಿ ಬರುತ್ತಿರಲು. ಅಯ್ಯೋ, ಉಷೆಯು ಆರತಿಯನ್ನು ಹಿಡಿದು ನಿಂದಿಹಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಅಣ್ಣ ನೀನು ಮುಂದುವರಿಸು, ನೀನು ಮುಂದುವರಿಸು. ಲೋಕಗಳ ಎದರಿಸುವ ಕೆಂಗಣ್ಣಿನವನೇ, ಲೋಕಗಳ ಪಾಲಿಸುವ ಕರುಣಾಸಾಗರ. ಎಂಥ ಅದ್ಭುತವಾದ ವಾಕ್ಯ, ಲೋಕಗಳ ಪಾಲಿಸುವ ಅಬ್ಬ 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 ಕರುಣಾಸಾಗರ, ಎಂಥ ಪದ ಪ್ರಯೋಗ ಅಲ್ವೇ ಅಣ್ಣ. ಅಪ್ಪ ರಾಜ್ಕುಮಾರ, ಏನ್ ಕಲ್ಪನೆ ಅಪ್ಪ ನಿಂದು? ಹೌದು, ನೀನು ಇರ್ಬೇಕಾದ್ರೆ ಈ ಸ್ಥಳ ಅಲ್ಲ. ಹೌದು ಹೌದು, ಬೇಡಿ ಪೂಜ್ಯರೇ ಬೇಡಿ. ಹಾಗೆಂದು ಬಾರದಪ್ಪ, ನೀನು ಇಲ್ಲಿ ಕುಳ್ಕೊಳ್ಳೇಬೇಕು. ನೀನು ಇಲ್ಲಿ, ನಾವು ಇಲ್ಲಿ, ನಾವು ಇಲ್ಲಿ. ಅಣ್ಣ, ಹುಲಿಯ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟುತ್ತೆ ಅಲ್ವೇ? ಇನ್ನೇನು ಇಲ್ಲಿ ಹುಟ್ಟುತ್ತ, ನೀನ್ ಮುಂದುವರ್ಸಪ್ಪ. ಸುರರಮ್ಮ ಕೋಣಕ್ಕೆ ಪ್ರಯೋಗ್ನಿಯಾದವನೇ, ಸುರ ನರ ದಾನವರ ಪ್ರೇಮದಿ ಸಲಹುವವನೇ. ಪ್ರೇಮ ಸಲಹುವುದು, ಎಂತ ಅದ್ಭುತವಾದ ವಾಕ್ಯ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರಿಗೆ ಹೇಳ್ಕೊಡ್ಬೇಕಾದ್ದೇನಿದೆ, ಎಲ್ಲವನ್ನ ನಾವೇ ಇವನಿಂದ ಕೇಳಿ ತಿಳ್ಕೋಬೇಕು. ಹೌದು ಸಹೋದರ. ಹೌದು ಅಣ್ಣ, ಏನಿದ್ರು ತಿಳ್ಕೊಳ್ಬೇಕಾಗಿದೆ. ಹೌದು ಹೌದು ರಾಜ್ಕುಮಾರ. ಸುಪ್ರಭಾತವು ನಿನಗೆ ಓ ಹಿರಣ್ಯ, ಸುಪ್ರಭಾತವು ನಿನಗೆ ಓ ನಾರಾಯಣ. ಅಣ್ಣ, ಅಣ್ಣ ಈಗೆಲ್ಲ ಮಾತಾಡಿ ಅವ್ರಿಗೆ ಕೋಪ ತರಿಸ್ಬೇಡ. ರಾಜ್ಕುಮಾರ ಹೌದು, ಈಗೆಲ್ಲ ಮಾತಾಡ್ಬಾರ್ದು. ನಾವು ಹೇಳ್ಕೊಟ್ಟಷ್ಟು ಮಾತ್ರ ಹೇಳ್ಬೇಕು. ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಹೇಳ್ಕೊಟ್ಟಷ್ಟು ಮಾತ್ರ ಹೇಳ್ಬೇಕು. ಋಷಿಗಳನ್ನು ನಡಗಿಸುತ್ತ ಬೀಚಿ ತಂದವನೇ, ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಹಿರಣ್ಯಕಶಿಪು ಮಹಾರಾಜರು ಆ ಋಷಿಗಳ ಹೃದಯನ ಕಿತ್ತು ಹುಲಿ ನರಿಗಳಿಗೆ ಹಾಕಿದ್ದನ್ನ ನೋಡಿದ್ದೆ. ಆ ಹೃದಯದಲ್ಲಿ ಮನೆ ಯಾವಾಗಲಪ್ಪ ಮಾಡ್ಕೊಂಡಿದ್ರು? ಮುಂದುವರ್ಸಪ್ಪ, ಇರ್ಲಿ ಮುಂದುವರ್ಸಪ್ಪ, ಮುಂದುವರ್ಸಪ್ಪ, ನೀನ್ ಮುಂದುವರ್ಸಪ್ಪ. ಯಾತ್ರಿಕರ ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ತಂದೆ ಶ್ರೀಕರನೇ. ಎಲ್ಲಿಗೋರು ಪುನಃ ಅಲ್ಲಿಗೆ ಕೊಟ್ಟಂಗಲ್ಲ ಇವನು. ಪ್ರಹ್ಲಾದ್ಕುಮಾರ ಅಪ್ಪ, ಪ್ರಹ್ಲಾದ ನೀನು ನಮ್ಮ ಸಹನೆಯಿಂದ ಪರೀಕ್ಷೆ ಮಾಡ್ತಾ ಇದೀಯಾ? ನಾವು ಹೇಳ್ಕೊಟ್ಟಷ್ಟು ಮಾತ್ರ ಹೇಳಬೇಕು. ಇಲ್ಲಾಂದ್ರೆ ಇಲ್ಲಾಂದ್ರೆ ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ,
ಸುಪ್ರಭಾತವು ನಿನಗೆ. ಓ ಅಚ್ಯುತ, ಸಮಾಧಾನ ಸಮಾಧಾನ, ಸ್ವಲ್ಪ ಕಡ್ಕೋ ಅಪ್ಪ. ರಾಜ್ಕುಮಾರ, ನಾವು ಬದುಕ್ಬೇಕೋ ಬೇಡೋ ನೀನು ಏನಪ್ಪ? ನೀನು ಅಚ್ಯುತ ಅಂದ್ರೆ ನಿಮ್ ತಂದೆ ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು, ಸಾಯಲು ನೀವ್ಯಾರು? ಆ ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದು ನಡೆಯುವುದಿಲ್ಲ. ನಮ್ಮ ಆಯಸ್ಸು ಮುಗೀತು ಅಣ್ಣ, ಹೇಗಾದ್ರೂ ಮಾಡಿ ನನ್ನನ್ನು ಉಳಿಸಣ್ಣ. ನಾನು ಉಳಿಯುತ್ತಾನೆ, ನಾನು ನಿನ್ನನ್ನು ಉಳಿಸೋನು. ಅಯ್ಯೋ, ಆ ಶ್ರೀಹರಿ ಹಂದಿ ಆಗ್ಬಂದು ಹಿರಣ್ಯಾಕ್ಷರನ್ನು ಕೊಂದ, ಈಗ ಈ ಪ್ರಹ್ಲಾದನ ರೂಪದಲ್ಲಿ ಬಂದು ನಮ್ಮಿಬ್ಬರನ್ನೂ ಕೊಲ್ತಾ ಇದಾರಲ್ಲಪ್ಪ, ಏನು ಮಾಡೋದು? ಬನ್ನಿ. ಸ್ನೇಹಿತರೆ ಸ್ನೇಹಿತರೆ, ಬೇಡಿ ಬೇಡಿ, ಬಿಟ್ಟು ಬಿಡಿ ಅದನ್ನು, ಪ್ರಾಣಿ ಹಿಂಸೆ ಮಾಡಬಾರದು. ಮತ್ತೆ ಇಲ್ಯಾರು ಹಿಂಸೆ ಮಾಡಬೇಕು? ಯಾರನ್ನು ಹಿಂಸೆ ಮಾಡಬಾರದು. ಮತ್ತೆ ಆಟಕ್ಕೆ ನೆನಪು ಮಾಡೋದು, ಆಟ ಪಾಠ ಜಗಳದಲ್ಲೇ ಕಾಲ ಕಳೆಯಬಾರದು. ಮತ್ತೆ ಇನ್ನೇನ್ ಮಾಡಬೇಕು? ಶ್ರೀಹರಿ ಧ್ಯಾನ ಮಾಡಬೇಕು. ಶ್ರೀಹರಿ ನಮ್ಮನೇಲಿ ಕಟ್ಟಿರೋ ಕುರಿನ ಅದನ್ನ ಹರಿಕ್ ಹರಿಕ್ ಅಂತೀವಿ, ಅದ್ರ ಧ್ಯಾನ ಮಾಡ್ಬೇಕ? ಅದಲ್ಲ, ಪ್ರಹ್ಲಾದ ಪ್ರಹ್ಲಾದ ಹರಿ ಅಂದಿಲ್ಲ ಅವನು ಯಾರು? ಅವನು ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ವೈಕುಂಠದಲ್ಲಿ. ವೈಕುಂಠ ಅದೆಲ್ಲಿದೆ? ಕ್ಷೀರ ಸಾಗರದಲ್ಲಿ. ಕ್ಷೀರ ಹಾಗಂದರೆ ಏನು? ಹಾಲಿನ ಸಮುದ್ರ ಅಂತ. ಬರೀ ಅಲ್ಲೆಲ್ಲ ಹಾಲಿ ಇರುತ್ತಾ? ನಾವು ಬೇಕಾದಷ್ಟು ಹಾಲು ಕುಡಿಬಹುದಾ? ಓ, ನಾನು ಹೇಳಿದಂತೆ ನೀವು ಕೇಳಿದರೆ ಎಲ್ಲರೂ ಹೋಗಬಹುದು. ಕೇಳ್ತೀವಿ ಕೇಳಿ. ನಾವು ಬದುಕ್ಬೇಕೋ ಬೇಡೋ ನೀನು ಹೇಳು. ಇಲ್ಲಿಗೆ ನೀವು ಗುರುಗಳ? ನಾವು ಗುರುಗಳ? ನೀವೇ ಗುರುಗಳೇ. ಮತ್ತೇನ್ ಮಾಡ್ತಾ ಇದೆ? ನಿನ್ನ ಶಿಷ್ಯನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಸಾಹಸದಿಂದ ಉಳಿದೆಲ್ಲ ಕೆಚ್ಚೋದ್ರಲ್ಲಯ್ಯ. ನೀನು ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ? ಶಿರಚ್ಛೇದನ. ಹಾಗಾದ್ರೆ ನಿನಗೆ ಸಂತೋಷ ಏನಪ್ಪ? ಇಲ್ಲ ಪೂಜ್ಯರೇ. ಹಾಗಾದ್ರೆ ಬಾ ಮಗು ಬಾ ನೋಡಪ್ಪ, ನನಗೋಸ್ಕರ ಅಲ್ಲಿ ಇದ್ರು. ನಿನ್ ತಂದೆಗೋಸ್ಕರ ಆದ್ರು ನಾ ಹೇಳಾಗೆ ಹೇಳಪ್ಪ,
ನಮ್ಮ ಮಾತಿಗೆ ಬೆಲೆ ಕೊಡಪ್ಪ. ಹೇಳಿ ಪೂಜ್ಯರೆ, ಕೇಳುತ್ತೇನೆ. ಹೇಳ್ತೀಯ ನನಗೆ ಗೊತ್ತು ನೀನು ಯಾರ ಮಗ ಹೇಳು. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಅಣ್ಣ ನಿನಗೆ ಹೇಳ್ಕೊಡಕ್ ಬರಲ್ಲ, ಸುಮ್ಮನೆ ಇರು, ನಾನು ಹೇಳ್ಕೊಡ್ತೀನಿ. ಬಾಕುಮಾರ ನೋಡಪ್ಪ, ನೀನು ಹೇಳು. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಈಗ ಹೇಳಿದ್ರು ಹಾಗೆ ಹೇಳ್ತಾನೆ ಅಂದ್ರೆ ಯಾಕ ಬಂದ್ರು ಈಗ ಹೇಳ್ತಾರೆ? ಏನ್ ಹೇಳ್ತಾರ ಅಲ್ಲ? ಓಂ ನಮೋ ನಾರಾಯಣಾಯ. ಅದೇ ಅದೇ ಸಹವಾಸದಿಂದ ಸನ್ಯಾಸಿ ಕೆಂಟ ಅಂತ ನೀನ್ ಸಹವಾಸದಿಂದ ಎಲ್ಲ ಕೆಟ್ಟು ಹೋದ್ರು. ಅಲ್ಲಯ್ಯ ಈ ಹುಡುಗರೆಲ್ಲ ಕೆಟ್ಟು ಹೋದ್ರು. ಸ್ನೇಹಿತರೆ ಸ್ನೇಹಿತರೆ, ಬೇಡಿ ಬೇಡಿ ಗುರುಗಳ ಮೇಲೆ ಹಾಗೆಲ್ಲ ಕೈ ಮಾಡಬಾರದು. ಅವರನ್ನು ಕ್ಷಮೆ ಕೇಳಿ. ಗುರುಗಳೇ ಕ್ಷಮಿಸಿ, ತಪ್ಪಾಯಿತು. ನಾವೇನೋ ನಿಮ್ಮನ್ನು ಕ್ಷಮಿಸ್ತೇವೆ. ನಮ್ಮನ್ನು ಕ್ಷಮಿಸ್ಬೇಕಲ್ಲ ನಿಮ್ಮ ತಂದೆ. ನಮ್ಮನ್ನು ಕ್ಷಮಿಸೋರು ಯಾರಪ್ಪ? ಸಹೋದರ ಅಣ್ಣ, ಸಹೋದರ ಅಣ್ಣ, ನಮ್ಮ ಆಯಸ್ಸು ಮುಗೀತು. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಅಯ್ಯಯ್ಯಯ್ಯೋ, ಏನೂ ಪ್ರಯೋಜನವಿಲ್ಲ. ಅವನಿಗೆ ಚಿದ್ದ ಶಕ್ತಿ ನಮಗಿಲ್ಲ. ಇವನಿಂದ ಬಾಲಕರೆಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ. ಅಂದರೆ ನೀವು ಹೇಳಿದಂತೆ ನಿಮ್ಮ ಶಿರಶ್ಛೇದನ ಆಗಬಹುದು. ಆದರೆ ಮರಣಂತೆ ಬ್ರಹ್ಮಾತ್ಯ ದೋಷ ಬರುತ್ತದಲ್ಲ. ತೊಲಗಿ ಹೋಗಿ. ಶತಮಾನ ಪ್ರಭತಿ ಶತಾಯ. ಸಾಕು. ಪ್ರಹ್ಲಾದ ಬಾಹಿಗೆ. ಈತನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಇವನನ್ನು ನಾನು ದಾರಿಗೆ ತರುತ್ತೇನೆ ಸ್ವಾಮಿ. ಕಯಾದು, ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ಪ್ರಹ್ಲಾದ ಬಾಹಿಗೆ. ಹೋಗಪ್ಪ, ನಿಮ್ಮ ತಂದೆಯವರು ಕರೆಯುತ್ತಿದ್ದಾರೆ, ಹೋಗು. ಪ್ರಹ್ಲಾದ, ಗುರುಗಳ ಮಾತು ನಿಜ ತಾನೆ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತುಗಳನ್ನು ತಿರಸ್ಕರಿಸಿ ಅವಿದೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ಸಾಕು, ಬಾಯಿ ಮುಚ್ಚು. ಅವಿವೇಕಿ ನಾನು, ನನ್ನದು ಅಜ್ಞಾನ ಅಹಂಕಾರ ಅವಿವೇಕ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಹೇಳಿ ನಿತ್ಯನೇ ಅವಿವೇಕಿ. ಈ ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬೇಡ ಕಂದ, ಅವರ ಮನಸ್ಸನ್ನು ನೋಯಿಸಬೇಡ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ನಿಜ ಎನ್ನಬಹುದೇ ಅಮ್ಮ? ಇವನು ಮಹಾಸತ್ಯವಂತ, ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟದ್ದು. ಇನ್ನು ತಲೆ ಎತ್ತಿ ಅವಕಾಶವನ್ನು ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರಿಗೆ ಉಪದೇಶ ಮಾಡುವಂತ ಉದ್ದಟದ ತೋರುವೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಕೇಳು ತಂದೆ, ಕೇಳುತ್ತೇನೆ. ಹೇಳು. ನಾನೇ ಲೋಕೇಶ್ವರ, ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವುಗಳಿಲ್ಲ. ಈ ಪರಮಾತ್ಮ ಸಾವನ್ನ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಕಯಾದು, ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು ಇವನ. ದೇವನಾರು ಗೊತ್ತೇ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಪಟಿ ವಂಚಕಿ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ. ಈ ಜಗತ್ತಿಗೆಲ್ಲ ತಂದೆ ಅವನು. ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಹೊಕ್ಕಿರುವುದು. ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ ಸೇನಾಪತಿ.
ಸೆಳೆದುಕೊಂಡು ಹೋಗಿ ಇವನನ್ನು ತಳ್ಳಿ ಕಾರಾಗೃಹಕ್ಕೆ. ನಮ್ಮಲ್ಲಿ ಹರಿಭಕ್ತರಿಗಾಗುವ ಸನ್ಮಾನ ಸಮಾರಂಭವನ್ನು ತೋರಿಸಿ ಸೆಳೆದುಕೊಂಡು ಹೋಗಿ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು. ಓ ದಾನವ ಸಾಮ್ರಾಜ್ಯ, ನಮಗೆ ಎದುರಾದವರಿಗೆ ಉಳಿಗಾಲವಿಲ್ಲ. ನನ್ನ ಮಾತನ್ನು ಕೇಳು, ಹರಿಸ್ಮರಣೆಯನ್ನು ಬಿಟ್ಟು ಬಿಡು. ಸೇನಾಧಿಪತಿಗಳೇ, ಹರಿದ್ವೇಷವನ್ನು ಬಿಟ್ಟು ಬಿಡಿ ಎಂದರೆ ನೀವು ಒಪ್ಪುತ್ತೀರಾ? ಹಾಗಾದರೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲವೇ? ಹಾಗೋ ನೋಡು, ಹರಿಭಕ್ತರಿಗೆ ಸಿಗುವ ಶಿಕ್ಷೆಯನ್ನು. ನಮ್ಮ ಕೈ ಬಟ್ಟದ ಕೈಯಲ್ಲಿದ್ದ ಆಯುಧಗಳು ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು ಪ್ರಭು, ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು. ಹರಿನಾಮ ಸ್ಮರಣೆ. ಹೌದು ತಂದೆ, ಹರಿನಾಮ ಸ್ಮರಣೆ. ನನಗೆ ಗೊತ್ತಿರುವುದೊಂದೇ, ಹರಿನಾಮ ಸ್ಮರಣೆ. ಸೆಳೆದುಕೊಂಡು ಹೋಗಿ ಅವನನ್ನು. ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಸ್ವಾಮಿ ದುಡುಕಬೇಡಿ, ಸ್ವಾಮಿ ದುಡುಕಬೇಡಿ. ನಾನು ಅವನಿಗೆ ತಿಳಿ ಎಂದು ಹೇಳುತ್ತೀನಿ. ಕುಮಾರ ಬಾಕಂದ, ಇಂತಹ ಹರಿಯದ ಬಾಲಕನಿಗೆ ಅಂತಹ ಕ್ರೂರ ಶಿಕ್ಷೆಯನ್ನು ಕೊಡಬಹುದೇ ಸ್ವಾಮಿ? ಹರಿಯದ ಕಂದ, ಕಯಾದು ವಿಷವೃಕ್ಷವನ್ನು ಮೊಳಕೆಯಲ್ಲಿಯೇ ಚೂಟಿ ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಯಶಕೀರ್ತಿಯ ನಾಶಕ್ಕೆ ನಾವೇ ಕಾರಣರಾಗಬೇಕಾಗುತ್ತದೆ. ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ. ಇವನಿಗೆ ನಾನು ತಿಳಿ ಹೇಳುತ್ತೇನೆ. ಕುಮಾರ ಕಂದ, ಪ್ರಹ್ಲಾದ, ನೀನಿನ್ನು ಚಿಕ್ಕವನು, ಬದುಕಿ ಮಾಡಬೇಕಾದವನು. ವೃತ ಹರಿಧ್ಯಾನವನ್ನು ಮಾಡಿ ನಿಮ್ಮ ತಂದೆಯವರಿಗೆ ಕೋಪಕ್ಕೆ ಆಗ್ರಹನಾಗಬೇಡ ಕಂದ. ನನ್ನ ಮಾತನ್ನು ಕೇಳಿ. ಹಾ, ಮಕ್ಕಳು ತಂದೆಯವರ ಮಾತನ್ನು ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು ಕಂದ. ಹೇಳಮ್ಮ, ಕೇಳುತ್ತೇನೆ. ಸ್ವಾಮಿ ನೋಡಿದಿರಾ, ನೋಡಿದಿರಾ ಸ್ವಾಮಿ, ಪ್ರಹ್ಲಾದನ ಮಾತುಗಳನ್ನು ಕೇಳಿದ್ರೆ ನಿಮ್ಮ ಮಾತುಗಳನ್ನು ತಿರಸ್ಕರಿಸಿ. ಹೇಳಿ ಸ್ವಾಮಿ, ಹೇಳಬೇಕಾದದ್ದನ್ನೆಲ್ಲ ಹೇಳಿ. ಕುಮಾರ, ನಾನು ಹೇಳಿದಂತೆ ಕೇಳುವೆಯ ಮಗನೇ? ಹೇಳು ತಂದೆ, ಕೇಳುತ್ತೇನೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯೋದು ಕಯೋದು, ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯು ಹೋಗಿ ಹುಟ್ಟಿದ್ದಾನೆ. ಇವನ ದೇವನಾರು ಗೊತ್ತೇ? ಮಹೇಂದ್ರ, ಮಹೇಂದ್ರ, ನಿನ್ನ ವಜ್ರಾಯುಧದಿಂದ ಪ್ರಹ್ಲಾದ ಕುಮಾರನನ್ನು ಛಿದ್ರ ಛಿದ್ರ ಮಾಡಿಬಿಡು. ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ. ನಿಮ್ಮ ವಂಶವನ್ನೇ ನಾಶ ಮಾಡಲು ಬಂದಿದ್ದ ಈ ದೇವೇಂದ್ರ ಈಗ ಪ್ರಹ್ಲಾದನು ಕೊಲ್ಲು ಎಂದರೆ ಕೊಲ್ಲದೆ ಬಿಡುವನಿ ಸ್ವಾಮಿ, ಕೊಲ್ಲದೆ ಬಿಡುವನಿ. ಬೇಡಿ ಸ್ವಾಮಿ, ದುಡುಕಬೇಡಿ ಸ್ವಾಮಿ.
ಆ ಭಯ ನಿನಗೆ ಬೇಡ ತಾಯಿ. ಎಂದೂ ಎಲ್ಲರೂ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ಅಜ್ಞಾನದಿಂದ ಆಚಾತುರ್ಯವೆಸಗಲು ಬಂದಿದ್ದ ಅಂದಿನ ಆ ಇಂದ್ರನೇ ಬೇರೆ, ನೊಂದು ಬೆಂದು ಕಂಗಾಲಾಗಿರುವ ಇಂದಿನ ಈ ಇಂದ್ರನೇ ಬೇರೆ. ದಾನವೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನವನನ್ನು ಕೊಲ್ಲುವೆಯೋ ಇಲ್ಲವೋ ಹೋಗಳು. ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಆಗದು. ನಿನ್ನಿಂದಾಗದು, ನಿನ್ನಿಂದ ಸಾಧ್ಯವಿಲ್ಲ. ನಾನಿಲ್ಲದ ಸಮಯದಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭದಲ್ಲಿದ್ದ ದರ್ಭಕನನ್ನು ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ದಾನವೇಂದ್ರ, ಅಂದು ಇವನನ್ನು ಕೊಲ್ಲಲು ಬಯಸಿದ್ದಕ್ಕೆ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲೆದಾಡುತ್ತಿದ್ದೇನೆ. ಇನ್ನು ಇವನನ್ನು ಕೊಂದೇ ಬಿಟ್ಟರೆ ಮುಂದೆ ನನಗೆ ಇನ್ನೆಂತಹ ದುರ್ಗತಿ ಕಾದಿರುವುದು ಏನು? ಆದ್ದರಿಂದ ಸಾಧ್ಯವಿಲ್ಲ, ನನ್ನಿಂದಾಗದು. ನಿನ್ನಿಂದಾಗದು, ಸಾಧ್ಯವಿಲ್ಲ, ತಲಗಾಚೆ. ಅಗ್ನಿ, ಅಗ್ನಿ, ಒಂದು ಬಾರಿ ಪ್ರಹ್ಲಾದ ಕುಮಾರನನ್ನು ಹಬ್ಬಿಕೊಂಡು ಬೂದಿಯೂ ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಹಿರಣ್ಯಕಶಿಪು, ಕೋರರಿಂದ ದುಡುಕಿದರೆ ಓದ ಪ್ರಾಣ ಮತ್ತೆ ಬರುವುದಿಲ್ಲ, ಒಮ್ಮೆ ಯೋಚಿಸು. ಅವನು ಮತ್ತೆಂದು ಬರಬಾರದೆಂದೇ ಈ ಆಲೋಚನೆ. ಮುಗಿಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು. ಈ ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಹರಿನಾಮ ಸ್ಮರಣೆ ಸಂಪೂರ್ಣವಾಗಿ ಮುಗಿದು ಹೋಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು.
ನಿನ್ನದು. ಅಯ್ಯೋ ಅತ್ತೇವರೇ, ನಾನಿನ್ನು ಉಳಿಯುವಂತಿಲ್ಲ ಅತ್ತೇವರೇ, ಉಳಿಯುವಂತಿಲ್ಲ. ಏನಾಯ್ತು ಮಗಳೇ, ನಿನ್ನ ಸಂಕಟವನ್ನು ನನ್ನ ಸಂಗಡ ಹೇಳಿಕೋ. ಅತ್ತೇವರೇ, ನನ್ನ ಮಗ ಹರಿ ಹರಿಭಕ್ತ, ಆದರೆ ನಿಮ್ಮ ಮಗ ಹರಿದ್ವೇಷಿ. ಇವರಿಬ್ಬರ ಮನವಿ, ಇವರಿಬ್ಬರ ಮನವಿ, ನಾನು ಉಳಿಯಲಾರೆ, ನಾನು ಉಳಿಯಲಾರೆ, ನಾನು ಉಳಿಯಲಾರೆ. ಅದು ಅಲ್ಲದೆ ಅದು ಅಲ್ಲದೆ ಪ್ರಹ್ಲಾದನನ್ನು ಕೊಲ್ಲಲು ನಿಮ್ಮ ಮಗನು ಆಜ್ಞಾಪಿಸಿದ್ದಾರೆ. ಏನು ಆಜ್ಞಾಪಿಸಿದ್ದಾರೆ? ಇಂಥ ದುಷ್ಕಾರ್ಯಕ್ಕೆ ಕೈ ಹಾಕಿದನೆ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ನೀನು ಚಿಂತಿಸಬೇಡ ಮಗಳೇ, ನಿನ್ನನ್ನು ನಡೆ. ಹಿರಣ್ಯ, ಹಿರಣ್ಯ, ಬಾಂಬಾ. ನೀನು? ನಾನು? ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯ ಕಶಪುವೇ? ಏಕೆ ಸಂದೇಹವೇ? ನನಗೆ ಹಾಗೆ ಕಾಣುತ್ತಿಲ್ಲ. ವರ ಪಡೆದು ಬಂದ ಮೇಲೆ ನಿನ್ನ ರೀತಿ ನೀತಿಗಳೇ ಬದಲಾಗಿದೆ. ನೀನೇ ಅಭಿನವ ಪರಮೇಶ್ವರನಂತೆ? ಹೌದು, ಏನಾಯ್ತೀಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ನೋಟದಲ್ಲಿ ಕರುಣೆಯ ನೆರಳೇ ಇಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ, ಆ ಹಸು ಕಂದನನ್ನೇ ಕೊಲ್ಲಿಸಲು ಆಜ್ಞಾಪಿಸಿರಲ್ಲ ಏಕೆ? ಅವನು ನನ್ನ ಮಗನಲ್ಲ, ಅವನು ನನ್ನ ಶತ್ರು. ತಂದೆಗೆ ಅವಿದನಾಗಿ ನಡೆದುಕೊಂಡವನು ಶತ್ರು, ಹಾಗಾದರೆ ತಾಯಿಗೆ ಅವಿದನಾಗಿ ನಡೆದುಕೊಂಡವನು ವೈರಿ ತಾನೆ? ಏನೆಂದೇ? ತಾಯಿಗೆ ಅವಿದೇನಾದ ಮಗನು ವೈರಿ ತಾನೆ? ಹಾಗೆ ತಿಳಿದುಕೋ. ಹಿರಣ್ಯ, ಹಿರಣ್ಯ, ತಾಯಿ ಎಂಬ ಮಮತೆಯೂ ಇಲ್ಲವೇನು ನಿನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು ಹೇಳುತ್ತಿರುವೆ. ಈಗ ನಿನಗೆ ಹಿರಿಯರಲ್ಲಿ ಪ್ರೀತಿ ವಿಶ್ವಾಸವಿಲ್ಲ, ವಿನಯ ವಿಧೇಯತೆ ಇಲ್ಲ. ಅಮ್ಮ, ನಾನೇನು ತೊಟ್ಟಿಲ ಕೂಸಲ್ಲ, ತೊಡೆಯ ಮೇಲೆ ಕುಳಿತು ನೀನು ಹೇಳುವ ಅಪ್ರಬುದ್ಧ ಕಥೆಗಳನ್ನು ನಂಬುವ ಅಪಭ್ರಂಶ ನಾನಲ್ಲ. ನನ್ನ ಕಂಡರೆ ಬ್ರಹ್ಮ ಬೆದರುವ, ಅರ ಹೆದರುವ, ಹರಿದಿಕ್ಕೆಟ್ಟು ಹೋಡುವ. ಶಿವಶಿವ, ಶಿವಶಿವ, ಆ ಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ಸಾಕು, ತ್ರಿಮೂರ್ತಿಗಳನ್ನೇ ನಿಂದಿಸುತ್ತ ದೈವ ಶಕ್ತಿಯನ್ನೇ ಮರೆತಿರುವ ನಿನಗೆ ಇನ್ನಾವ ಶಕ್ತಿಯೂ ಸಹಾಯಕ್ಕೆ ಬರಲಾರದು. ಸಾಕು, ಬಾಯಿ ಮುಚ್ಚು. ನೀನಲ್ಲದೆ ಈ ಮಾತನ್ನು ಬೇರೆ ಯಾರಾದರೂ ಹೇಳಿದ್ರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಚೀ ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡಲಾರದು. ನನ್ನ ಸೊಸೆಯ ನಿಟ್ಟಿಸಿನಿಂದ ನೀನು ದಗ್ಧವಾಗಿ ಹೋಗುವೆ. ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿಯ ಮಾತುಗಳು. ಯಾರಲ್ಲಿ ಸೆಳೆದುಕೊಂಡು ಹೋಗಿ ಮುದಿಗೂಬೆಯನ್ನು, ತಳ್ಳಿ ಬನ್ನಿ ಅವಳ ಆಶ್ರಮಕ್ಕೆ. ಸ್ವಾಮಿ, ಮೃತ್ಯು ಬೆನ್ನಟ್ಟಿ ಬರುತ್ತಿದೆ, ನನ್ನ ಕಂದನನ್ನು ರಕ್ಷಿಸುವರಾರು ಸ್ವಾಮಿ ಯಾರು? ಶಾಂತಳಾಗು ದೇವಿ, ಶಾಂತಳಾಗು. ನಿನಗೆ ನೆನಪಿದೆಯೇ, ಒಂದೊಂದು ದಿನ ಭಯಂಕರನಾದ ವೃದ್ಧನು ತನ್ನ ಕೆಂಜಡೆಗಳನ್ನು ಹರಡಿಕೊಂಡು ರೌದ್ರನಾಗಿ ಸಂಚರಿಸುತ್ತಿದ್ದ ಆ ಪ್ರದೋಷ ಕಾಲದಲ್ಲಿ ನಾವಿಬ್ಬರೂ ಒಂದಾದ ಆ ಕ್ಷಣ, ಅಂತಹ ಸಮಯದಲ್ಲಿ ನಾವಿಬ್ಬರೂ ಒಂದಾದರೆ ಹುಟ್ಟುವ ಮಕ್ಕಳು ಹೀಗೆ ಲೋಕ ಕಂಟಕರಾಗಿ ದುಷ್ಟರಾಗಿ ನಾನಾ ಕಷ್ಟಪಡುತ್ತಾರೆ. ಸ್ವಾಮಿ, ಹಾಗಾದರೆ ನಮ್ಮ ಕಂದನನ್ನು ಕಾಪಾಡುವುದು ಹೇಗೆ? ಈಗ ನನ್ನ ಮಗನ ಗತಿ ಏನು ಸ್ವಾಮಿ? ಅಯ್ಯ ಮರುಳೆ, ಇನ್ನು ನಿನ್ನ ಮಗನ ಮೇಲಿನ ಮಮಕಾರವು ನಿನಗೆ ಹೋಗಿಲ್ಲವೇ? ಆ ನಿನ್ನ ಮಮಕಾರವನ್ನು ಆ ಧ್ಯಾನದ ಕಡೆ ತಿರುಗಿಸು. ಹಾಗೆ ಆಗಲಿ ಸ್ವಾಮಿ. ಅವನ ಸಂಕಲ್ಪಿತಂತೆ ನಡೆಯುತ್ತದೆ. ಹೇ ಶೇಷ ಪರಮೇಶ್ವರನ ಧ್ಯಾನ ಮಾಡು. ಹೇ ಶೇಷ ಶಯನ ನಾರಾಯಣ, ಹೇ ಕಮಲ ನಯನ ದೀನಾವನ.
ಕಂದ, ನನ್ನ ಮಾತನ್ನು ಕೇಳು. ಈ ಕಂದಕದಲ್ಲಿ ಬಿದ್ದು ಮೃತ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಹರಿಸ್ಮರಣೆಯನ್ನು ಬಿಟ್ಟು ಬಿಡು. ಏನೇ ಆದರೂ ಹರಿನಾಮ ಸ್ಮರಣೆಯೇ ನನ್ನ ಉಸಿರು. ಹಾಗಾದರೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲವೇ? ಸ್ನೇಹಿತರೆ, ಈ ಕಂದಕದಿಂದ ತಳ್ಳಿ. ಸರ್ಪಗಳಿರುವ ಸ್ಥಳ, ಈ ಬಾರಿ ನೀನು ಖಂಡಿತ ಬದುಕಲಾರೆ. ನನ್ನ ಮಾತನ್ನು ಕೇಳು, ಹರಿಸ್ಮರಣೆಯನ್ನು ಬಿಟ್ಟು ಬಿಡು. ಆ
ಆನೆಗೆ ಶಿಕ್ಷೆ ಕೊಡಲಿಲ್ಲವೇ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆ ಬಳಿ ನೂಕಿದರು, ಅವುಗಳನ್ನು ಬಿಟ್ಟರು. ಅವು ನನಗೇನೂ ಮಾಡಲಿಲ್ಲವಮ್ಮ. ಮೈಕ್ ಆನ್ ಮಾಡಪ್ಪ. ಅಗ್ನಿ ಸುಡಲಿಲ್ಲ, ಸರ್ಪ ಕಚ್ಚಲಿಲ್ಲ, ಆನೆ ತುಳಿಯಲಿಲ್ಲ. ನನ್ನ ಕಂದನನ್ನು ನಾನು ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಇದರಲ್ಲಿ ಅವನದ್ದೇನೂ ತಪ್ಪಿಲ್ಲ. ಅವನ ಗ್ರಹಗತಿಗಳಿಗೂ ಹೀಗೆ ಹಾಡಿಸುತ್ತಿವೆ. ಪ್ರಾಣೇಶ್ವರ, ನನ್ನ ಕಣ್ಣೆದುರಿನಲ್ಲಿ ಇಂತಹ ಕ್ರೂರವಾದ ಶಿಕ್ಷೆಯನ್ನು ಕೊಟ್ಟಿದ್ದೆ. ನಾನಿದನ್ನು ಸಹಿಸಲಾರೆ ಸ್ವಾಮಿ, ಸಹಿಸಲಾರೆ, ಸಹಿಸಲಾರೆ. ಮೊದಲು ನನ್ನನ್ನು ಕೊಂದು ಬಿಡು. ನನ್ನ ಕಣ್ಣೆದುರಿನಲ್ಲಿ ನನ್ನ ಕುಮಾರನ ಸಾವನ್ನು ನಾನು ನೋಡಲಾರೆ ಸ್ವಾಮಿ, ನೋಡಲಾರೆ, ನೋಡಲಾರೆ ಸ್ವಾಮಿ, ನಾನು ನೋಡಲಾರೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸ ತಳ 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 ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾವು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಹಿಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಹದಾವಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ, ಹದಾವಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ, ಹದಾವಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಹದಾವಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ, ಅದಾವಶಕ್ತಿ ನನ್ನ ಮುಖ ಬಂದ ಮಾಡಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಎಲಬೆಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು, ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಹಾಡುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತಹ ನಿಜವಾದ ಗಂಡುಗಲಿಯೇ ನೀನಾಗಿದ್ದರೆ, ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ, ನಾನು ಹಿರಣ್ಯಕಶಿಪುವೆ ಅಲ್ಲ, ನಾನು ಹಿರಣ್ಯಕಶಿಪುವೆ ಅಲ್ಲ, ನಾನು ಹಿರಣ್ಯಕಶಿಪು. ಕುಳಿತುಕೋ ದೇವಿ. ಕಯಾದು ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಏನನ್ನು ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ವೇದನೆಯಾಯಿತು ಅಲ್ಲವೇ? ಪಾಪ, ನಾನು ನಿನಗೆ ಬಹಳ ಕಷ್ಟ ಕೊಟ್ಟೆ ಅಲ್ಲವೇ ದೇವಿ? ನನ್ನ ಮನಸ್ಸಿಗೆ ಹಾಗೆ ಅನ್ನಿಸಿತು. ಕಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೇಮವಿದೆಯಲ್ಲವೇ?
ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೇವಿ. ನಿಮ್ಮನ್ನು ಬಿಟ್ಟರೆ ನಾನದನ್ನು ಬಲ್ಲೆ ಕೈಯಾದ. ನಾನು ಏನೇ ಹೇಳಿದರೂ ಅದರಂತೆ ನೀನು ನಡೆಯುವೆಯಲ್ಲವೇ? ಅದೇ ಅವಳ ಧರ್ಮವಲ್ಲವೇ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ್ದೇ ಸತಿಯ ಧರ್ಮ. ಅದೇ ಅವಳ ಕರ್ತವ್ಯ ಸ್ವಾಮಿ. ನಿಜ, ಅದೇ ಅವಳ ಧರ್ಮ. ತೆಗೆದುಕೋ ವಿಷ. ನಾನು ಕುಡಿಯಲಿ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ಕಯಾದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಕಯಾದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೆ? ಪತಿಯ ವಾಕ್ಯವನ್ನು ಮೀರಬಾರದೆಂಬ ನೀತಿ ನಿನಗೆ ತಿಳಿದಿದೆ ತಾನೆ? ಹೋಗು, ಹೋಗು, ಪ್ರಹ್ಲಾದರಿಗೆ ವಿಷವನ್ನು ಕುಡಿಸು. ಪ್ರಾಣೇಶ್ವರ, ಎಂತಹ ವಿಷಮ ವಾರ್ತೆಯನ್ನು ಹೇಳುತ್ತಿರುವೆ! ಇದೆಂತಹ ವಿಷಮ ವಾರ್ತೆ! ವಿನೋದಕ್ಕಾಗಿ ಹೇಗೆ ಮಾತನಾಡುತ್ತಿರುವಿರಾ? ಇಲ್ಲ, ಇಲ್ಲ ಸ್ವಾಮಿ. ಜಗತ್ತಿನಲ್ಲಿ ಯಾವ ತಾಯಿ ತಾನೇ ಹೆತ್ತ ಮಗವನಿಗೆ ವಿಷವನ್ನು ಕುಡಿಸಿದ್ದಾಳೆ ಸ್ವಾಮಿ? ಅದಕ್ಕಾಗಿಯೇ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು ಕಯಾದು. ನೀನು ಆ ಕೆಲಸವನ್ನು ಮಾಡಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡಬೇಕು? ನಾನೇ ಮಾಡುವ ಹಾಗಿದ್ರೆ ನಿನಗೇಕೆ ಆಜ್ಞಾಪಿಸುತ್ತಿದ್ದೆ? ಪ್ರಾಣೇಶ್ವರ, ಇದರ ಪರಿಣಾಮ ಏನಾಗುವುದು ಗೊತ್ತೇ? ಏನಾಗುತ್ತದೆ? ಕೊಲೆಪಾತಕಿಯೊಬ್ಬಳು ತನ್ನ ಹೆತ್ತ ಮಗನಿಗೆ ವಿಷವನ್ನು ಕುಡಿಸಿದಳು ಎಂಬ ಅಪಕೀರ್ತಿಯು ಸೂರ್ಯ ಚಂದ್ರನಿರುವ ಪರ್ಯಂತ ನಿಲ್ಲುವುದಿಲ್ಲವೇ ಸ್ವಾಮಿ? ಪತಿಯ ವಾಕ್ಯವನ್ನು ಉಲ್ಲಂಘಿಸಿದ ಪರಮ ಪಾತಕಿ ನೀನೆಂದು ಆ ಚಂದ್ರಾರ್ಕವಾಗಿ ನಿಲ್ಲುವುದಲ್ಲವೇ ಕಯಾದು? ಅಲ್ಲವೇ, ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾನು ಹೃದಯ ಶೂನ್ಯರು. ಯಾವ ಅಪರಾಧಕ್ಕಾಗಿ ಇಂತಹ ಮಗನನ್ನು ಹೆತ್ತ? ಅಪರಾಧಕ್ಕಾಗಿ ಹೇಳು, ಹೇಳು ಕಯಾದು. ನಿನ್ನಿಂದ ಈ ಕೆಲಸ ಸಾಧ್ಯವೋ ಇಲ್ಲವೋ ಹೇಳು.
ಸರ್ಪ ಕಚ್ಚದವನನ್ನು, ಬೆಂಕಿ ಸುಡದವನನ್ನು, ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂತಹ ತಿಳಿಗೇಡಿ ಈ ಜಗತ್ತಿನಲ್ಲಿ ಯಾರು ಇರಲು ಸಾಧ್ಯವಿಲ್ಲ, ಯಾರು ಇರಲು ಸಾಧ್ಯವಿಲ್ಲ. ಕಯಾದು, ಈ ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಬೇರ್ಯಾವುದೂ ಇಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾಗಿ ಆದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಈಗ ಅದು ಸುಳ್ಳಾಯಿತು. ಇವನು ಸಾಧಾರಣನಲ್ಲ, ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಲು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ? ಹೊಳಗೆ ಹೋಗು, ಹೊಳಗೆ ಹೋಗು. ಪ್ರಹ್ಲಾದ, ಕುಮಾರ, ಕಂದ, ನಿನಗೇಕಪ್ಪ ಈ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ಈ ನಿನ್ನ ಭಕ್ತಿ, ಕಂಡೆದುರುಗಿರುವ ಈ ನಿನ್ನ ತಂದೆಯ ಮೇಲೆ ಏಕಪ್ಪ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ತಂದೆ, ನೀನು ನನಗೆ ಜನ್ಮ ಕೊಟ್ಟೆ ನಿಜ, ನಿನಗೆ ಜನ್ಮ ಕೊಟ್ಟವರಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಒಬ್ಬರು ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಓ ನಾರಾಯಣ, ಎಲವೆಲವ ಕಡು ಮೂರ್ಖ ನುಡಿಗೆದಿರು ಮತ್ತೊಮ್ಮೆ ಸೀಳುವೆನು ಹರಿಗನು ಬನಾಲಿಗೆಯನ. ಕಡು ವೈರಿನ ಮಗವನು, ಕಡು ಬೈರಿನ ಮಗವನು, ಮೃಡನಾಡೆ ಹೇಳುವೆನು ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಪಾತಾಳದಲ್ಲಿ ಹರಿಚರಣ, ವಿಶ್ವವನೆ ಹಾಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಡ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು, ನೆಟ್ಟಿ ತುಳಿಯುವೆ ಅವನ ಚಿರವನ.
ಗೆಜ್ಜ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಹರಿಯು ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಅವನಿಗುಂಟೇನೋ ಅರಿನಿಂದೆ ತರವಲ್ಲ ಅರಿ ವೈರ ಸರಿಯಲ್ಲ ಅರಿಗಿಂತ ಅಧಿಕರು ಇಲ್ಲಾರು ಇಲ್ಲ ಅರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಸಾಕು ಬಾಯ ಮುಚ್ಚು ಹರಿ ಹರಿ ಎಂದು ಗಂಟಲು ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವ ವಿವೇಕಿ ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆಲ್ಲ ಎಲ್ಲಿದ್ದಾನೋ ನಿನ್ನ ಹರಿ ಎಲ್ಲೆಲ್ಲಿಯೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲದರಲ್ಲಿಯೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನು ಇರುವನು ಈ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ನಿನ್ನಲ್ಲಿದ್ದರೂ ಇರಬಹುದು ನಿನ್ನಲ್ಲಿದ್ದರೂ ಇರಬಹುದು ಈ ಅರಮನೆಯಲ್ಲಿರುವನು ಇರುವನು ಎಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಈ ಕಂಬದಲ್ಲಿರುವನು ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಲ್ಲಿಯೂ ಇದ್ದಾನೆ ಬಲ ಬಲ ಪ್ರಹ್ಲಾದ ಕುಮಾರ ಜಲಗಾರನೆಂದರೆ ನೀನೇ ಸರಿ ವೈಕುಂಠವನ್ನೆಲ್ಲ ಕಲಬರಿಸಿದರೂ ಕಾಣಲಾಗದ ಈ ನನ್ನ ಕುಲವೈರಿಯನ್ನು ನಿಂತಲೇ ತೋರಿಸಿಬಿಟ್ಟೆಯ ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ ಎಲ್ಲ ಕಪಟಿ ವಂಚಕಿ ಮಾಯಾವಿ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ ಭಯಪಡಬೇಡ ಕುಮಾರ ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ ಗಾಳಿಗೆ ಸಿಕ್ಕ ತರಗಲೆಯಂತೆ ತೂರಿ ಬಿಡುತ್ತೇನೆ ಎಲ್ಲ ಕಪಟಿ ವಂಚಕಿ ಮಾಯಾವಿ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ ಇಂದಿಗೆ ನಿನ್ನ ಪರಿಸಮಾಪ್ತಿ ಪೂಜೆ ಮಾಡು ಆ ಭಗವಂತನು ಸಮಾಧಾನ ಆಗುತ್ತೆ
ಕರುಣೆ ತೋರು ನರಸಿಂಹ ಅಭಯ ನೀಡೋ ನರಸಿಂಹ ಸಾಂತನಾಗೋ ನರಸಿಂಹ ಎದುರಿಸಿ ನಿಲ್ಲುವರು ಉಂಟೆ ನಿನ್ನ ರೋಷದ ಭೀಕರ ರೂಪದ ನೋಡುವ ಸಾಹಸ ನಿನ್ನಲ್ಲಿ ಉಂಟೆ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಅಭಯ ನೀಡೋ ನರಸಿಂಹ ಶಾಂತನಾಗೋ ನರಸಿಂಹ ಶಾಂತನಾಗೋ ನರಸಿಂಹ ಶಾಂತನಾಗೋ ನರಸಿಂಹ ತಂದೆ ನನ್ನ ತಂದೆಯು ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು ತಂದೆ ನನಗೆ ಬೇಕಾದವರ ನಿನಗೆ ತಿಳಿಯದೆ ಎಂದೆಂದಿಗೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಅಭಯ ನೀಡೋ ನರಸಿಂಹ ದಯಾಸಾಗರ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ರಮಣ ಗೋವಿಂದ ಅರನಮಂ ಪಾರ್ವತೀಪತಿ ಅರರ ಮಹಾದೇ ಅಲೋಕ್ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ ನಿರಂಜನ ಭಿಕ್ಷೇ ಸಮಾಸ್ವಾಮಿ ಜೈಪರ ಬಸವಾದಿ ಪ್ರಮುಖರ ಪಾದಕ್ಕೆ ಬಹುಪರ ಮಹಂತ ಸ್ವಾಮೀಜಿಯವರ ಪಾದಕ್ಕೆ ಶ್ರೀ ಗುರುಮಲ್ಲೇಶ್ವರರ ಪಾದಕ್ಕೆ.